ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 75ನೇ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬೆಡ್ ಹಾಗೂ ಹಣ್ಣು ವಿತರಣೆ ಮಾಡಲಾಯಿತು. ಸಿದ್ದರಾಮಯ್ಯನವರು ರಾಜ್ಯದ ಅತ್ಯಂತ ಧೀಮಂತ ನಾಯಕ. ರಾಜಕೀಯದಲ್ಲಿ ಒಂದು ಬದ್ಧತೆ ಹಾಗೂ ಸಿದ್ಧಾಂತ ಇಟ್ಟುಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನೀಡಿದ ಯೋಜನೆಗಳು ಜನರ ಮನಸ್ಸನ್ನು ಗೆದ್ದಿದೆ. ರಾಜ್ಯದ ಜನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಕಳೆದುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ದಿನಗಳು ಬರಲಿ ಎಂದು ಕಾಂಗ್ರೆಸ್ ಮುಖಂಡರು ಶುಭಾಶಯ ಕೋರಿದರು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ರಮೇಶ್, ಕನ್ನಡ ಪುಟ್ಟಸ್ವಾಮಿ, ಸಂದೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರ 75ನೇ ಹುಟ್ಟಪ್ಪ. ಈ ಹುಟ್ಟಪ್ಪನ ಇಡೀ ರಾಜ್ಯಾದ್ಯಂತ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ದಿನ ನಾವು ಅಲ್ಲಿ ಹೋಗಾಗಿಲ್ಲ, ಅದಕ್ಕೆ ಫಸ್ಟ್ ನಾವು ಅವ್ರನ್ನ ಕ್ಷಮೆ ಕೇಳ್ತಾ ಆ ಕಾರ್ಯಕ್ರಮನ ನಾವು ಇದೇವಂಥ ವ್ಯಕ್ತಿಗಳು ಅವರ ಹುಟ್ಟದ ಪ್ರಯುಕ್ತ ಬಡ ರೋಗಿಗಳಿಗೆ ಹೆಣ್ಮಕ್ಕಳನ್ನು ಕೊಟ್ಟಿದ್ದೇವೆ. ದಯಮಾಡಿ ನಾನು ಈ ಸಭೆಯಲ್ಲಿ ಒಂದು ವಿಷಯನ ಹೇಳ್ತೀನಿ. ಕೆಲವು ಮೀಡಿಯಾದವರು ಸಿದ್ದರಾಮಯ್ಯನವರ ಹುಟ್ಟಿದಪ್ಪ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಏನೇನು ಅಂತ ಹೇಳ್ತಾ ಇದ್ರು, ಆದರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ದೇಶದ ಇತಿಹಾಸದಲ್ಲಿ ಅಂಥ ಕಾರ್ಯಕ್ರಮ ಆಗಿಲ್ಲ. ಯಾಕೆ ನಾವು ಎಲ್ಲರೂ ಸೇರಿ ಇಷ್ಟೊಂದು ಅದ್ಭುತವಾಗಿ ಮಾಡ್ತೀವಿ ಅಂತಂದರೆ, ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮಗಳು 5 ವರ್ಷದಲ್ಲಿ ತುಂಬ ಚೆನ್ನಾಗಿ ಬಡವರಿಗೆ, ಬಲ್ಲಿಕರಿಗೆ, ದಲಿತರಿಗೆಲ್ಲದು ಒಳ್ಳೆಯದಾಯಿತು. ಆದರೆ ಈ 5 ವರ್ಷ ಕೊಟ್ಟಲ್ಲ ಈ BJP ಸರ್ಕಾರ. ನಾವು ಯಾಕಾಗಿ ಸಿದ್ದರಾಮಯ್ಯನ ಸರ್ಕಾರ ಕಳ್ಕೊಂಡು ಏನೋ ವ್ಯತ್ಯಾಸ ಅವ್ರಿಗೆ ಗೊತ್ತಾಯಿತು. ಆದ್ದರಿಂದ ದಯಮಾಡಿ ನಾನು ಮೀಡಿಯಾದವ್ರಿಗೆ ಹೇಳ್ತಾ ಇರೋದು ಏನಂದರೆ, ಕೆಲವು ಮೀಡಿಯಾದವ್ರಿಗೆ ದಯಮಾಡಿ ನೀವು ಅವ್ರನ್ನ ಪ್ರಶ್ನೆ ಮಾಡೋದು, ಗಂಟಾಕು ಕಲೆಯಲ್ಲಿ ಹೋಗಬೇಡಿ. ನಿಮ್ಮ